ಕೊಪ್ಪಳ ತಾಲೂಕಿನ ಒಂದಷ್ಟು ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದೀವಿ. ಮಳೆಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ತಡೆಗೋಡೆ ಏನಿದೆ ಅದು ಕೊಚ್ಚಿ ಹೋಗಿದೆ. ನೋಡ್ತಿದ್ದ ಹಾಗೆ ಮಳೆಗೆ ಈ ತಡೆಗೋಡೆ ಕುಸಿತು. ಇದರ ಪರಿಣಾಮವಾಗಿ ಮನೆಗಳಿಗೆ ನೀರು ನುಗ್ಲಿಕ್ಕೆ ಶುರುವಾಯಿತು. ತಡೆಗೋಡೆ ಕುಸಿತ ಪರಿಣಾಮ ರೈತರ ಜಮೀನಿಗೂ ಕೂಡ ನೀರು ನುಗ್ಗಿದೆ. ಕೊಪ್ಪಳ ತಾಲೂಕಿನ ಬಳಿ ಇರುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ನೀರಿನ ರಭಸದಿಂದಾಗಿ ಕೊಚ್ಚಿ ಹೋಯಿತು ಪ್ರವಾಹದಲ್ಲಿ. ಅದರ ಪರಿಣಾಮವಾಗಿ ರೈತನ ಜಮೀನಿಗೆ ನೀರು ನುಗ್ಗಿದೆ. ಕೊಪ್ಪಳದಲ್ಲಿ ಮಳೆಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ತಡೆಗೋಡೆ ಕೊಚ್ಚಿ ಹೋಗಿದೆ. ಆ ತಡೆಗೋಡೆ ಕೊಚ್ಚಿ ಹೋದ್ರ ಪರಿಣಾಮವಾಗಿ ಇಡೀ ಆ ನೀರು ರೈತನ ಜಮೀನಿಗೆ ನುಗ್ಗಿದೆ. ನೋಡ್ತಿದ್ದ ಹಾಗೆ ಆ ತಡೆಗೋಡೆ ಕುಸಿತಿದ್ರ ದೃಶ್ಯವನ್ನ ಕಂಡು ಕಕ್ಕಾಬಿಕ್ಕಿ ಆಗಿದ್ದಾರೆ ಜನ. ಕೊಪ್ಪಳದಲ್ಲಿ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಅನಾಹುತಗಳು ಜರುಗಿವೆ, ಯಾವ ಪ್ರಮಾಣದಲ್ಲಿ ಮಳೆ ಆಗಿದೆ ಅನ್ನುವಂತಹ ಒಂದು ವರದಿಯನ್ನ ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ, ನೋಡೋಣ. ರಾತ್ರಿ ಬಿದ್ದ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಈಗ ಕೊಪ್ಪಳ ತಾಲೂಕಿನ ಶಿವಪುರ ಮತ್ತು ಉಲಗಿ ಬಳಿ ಇರುವಂತಹ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಇದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಅಂದ್ರೆ ಕ್ಷಣ ಕ್ಷಣಕ್ಕೂ ನೀರಿನ ರಭಸ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇದು ಏನಂದ್ರೆ ಉಲಗಿ ಮತ್ತು ಏನಪ್ಪ ಶಿವಪುರ ನಡುವೆ ಮಧ್ಯೆ ಇರುವಂತಹ ಸೇತುವೆ, ಕೆಳಮಟ್ಟದ ಸೇತುವೆ ಇದೆ. ಈ ಕಾರಣಕ್ಕಾಗಿ ರಾತ್ರಿ ಬಿದ್ದಂತ ಮಳೆಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಹಳ್ಳಕ್ಕೆ. ಈ ಕಾರಣಕ್ಕಾಗಿ ಸಾಕಷ್ಟು ನೀರು ಹರಿದು ಬರ್ಕೊಳಕ್ಕಾಗಿ ಸೇತುವೆ ಎಲ್ಲ ಸಂಪೂರ್ಣವಾಗಿ ಬಂದಾಗಿದೆ ಅಂತ ಹೇಳ್ಬೋದು. ಆ ಕಡೆ ನೋಡ್ಬೋದು ದೃಶ್ಯದಲ್ಲಿ, ಆ ಕಡೆಯಿಂದ ಅಂದ್ರೆ ಉಲಗಿಯಿಂದ ಬರುವಂತ ಸಾಕಷ್ಟು ಉಲಗಿ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳು ಇದೇ ರಸ್ತೆ ಮೂಲಕ ಏನಪ್ಪ ಅಂದ್ರೆ ಕೊಪ್ಪಳ ತಾಲೂಕು ಕೊಪ್ಪಳ ಆಗಿರ್ಬೋದು ಮತ್ತೆ ಕೊಪ್ಪಳದ ಮೂಲಕವಾಗಿ ಕೊಪ್ಪಳ ಶಿವಪುರ ಮೂಲಕವಾಗಿ ಗಂಗಾವತಿ ಸಿಂಧೂರು ರಾಯಚೂರು ಭಾಗಕ್ಕೆ ಸಾಕಷ್ಟು ಜನರು ಇದೇ ರಸ್ತೆ ಮಾರ್ಗ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಈ ರಾತ್ರಿ ಬಿದ್ದಂತ ಮಳೆಗೆ ಕೊಪ್ಪಳ ಜಿಲ್ಲೆದಂತ ಸಾಕಷ್ಟು ಮಳೆ ಬಿದ್ದಿದೆ ಅಂತ ಹೇಳ್ಬೋದು. ಅದೇ ಕೊಪ್ಪಳ ತಾಲೂಕಿನ ಕೋಳ ಬ್ರಿಡ್ಜ್ ಸಹ ಅಂದ್ರೆ ಅಲ್ಲಿ ಸಹ ಕೋಳ ಬ್ರಿಡ್ಜ್ ಸಹ ಸ್ವಲ್ಪ ಪ್ರಮಾಣದಲ್ಲಿ ಒಡೆದು ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಭತ್ತ ಅಲ್ಲಿ ಬೆಳೆದಂತ ಬೆಳೆಗಳು ಸಹ ಹಾನಿಯಾಗಿದೆ ಅಂತ ಹೇಳ್ಬೋದು. ಕುಕ್ನೂರು ಭಾಗದಲ್ಲಿ ಸಾಕಷ್ಟು ಮಳೆ ಬಿದ್ದಿದೆ. ಕುಕ್ನೂರು ಭಾಗದಂತ ರೈತರು ಬೆಳೆದ ಬೆಳೆ ಸಹ ಬೆಳೆಗಳು ಸಹ ಹಾನಿಯಾಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಕೊಪ್ಪಳ ತಾಲೂಕಿನ ಅಳವಂಡಿ ಮತ್ತು ಕಂಪ್ಲಿ ಬ್ರಿಡ್ಜ್ ಸಹ ಬ್ರಿಡ್ಜ್ ಸೇತುವೆ ಸಹ ಸಂಪೂರ್ಣವಾಗಿ ಅಲ್ಲಿ ಸಹ ನೀರು ಸಾಕಷ್ಟು ಬಿದ್ದಿರೋದ್ರಿಂದಾಗಿ ಅಲ್ಲಿ ಶವ ಸಂಸ್ಕಾರಕ್ಕೆ ಹೋಗುವಂತ ಅಂದ್ರೆ ಶವ ಹೊತ್ಕೊಂಡು ನೀರಿನಲ್ಲಿ ಏನಪ್ಪ ಅಂದ್ರೆ ಶವ ಸಂಸ್ಕಾರ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು. ಈ ಸ್ಥಳೀಯರು ಒಬ್ಬರಿದ್ದಾರೆ, ಮಾತಾಡ್ಸೋಣ ಬನ್ನಿ. ಸರ್, ಈಗ ಈ ಮಳೆ ಬಂದಾಗೊಮ್ಮೆ ಇದು ಉಲಗಿ ಮತ್ತು ಶಿವಪುರ ಸೇತುವೆ ಏನಪ್ಪ ಸಂಪೂರ್ಣವಾಗಿ ಜಲವೃತ ಆಗುತ್ತೆ, ಸಾಕಷ್ಟು ಅವಘಡ ಸಂಭವಿಸುತ್ತೆ ಬೆಳಿಗ್ಗೆ. ಏನು ಸರ್ ಏನು ಆಗ್ಬೇಕಂತೀರಿ? ಬ್ರಿಡ್ಜ್ ಹೈಟ್ ಆಗ್ಬೇಕಂತೀರಿ, ಬ್ರಿಡ್ಜ್ ಹೈಟ್ ಆಗ್ಬೇಕಂತೀರಿ. ಇದು ಶಿವಪುರ ನಡುವೆ ಹಳ್ಳ ಉಲಗಿ ನಡುವೆ ಬರ ಹಳ್ಳ ಸುತ್ತ ಹಳ್ಳಿ ಅಂದರೆ ಅಗಕೆರೆ ಶಾಪ್ರ ಕೆರಳಿ ರಿಂಗದಳ್ಳಿ ಕೆಲವೊಂದು ಹಳ್ಳಿಗಳಿಂದ ಹಳ್ಳ ಬಂದು ಶಿವಪುರ ಹಳ್ಳ ಪೂರ ಮುಚ್ಚಿ ಉಲಿಗಮ್ಮ ದೇವಸ್ಥಾನಕ್ಕೆ ಹೋಗೋರು ಜನರಿಗೆ ತೊಂದರೆ ಆಗುತ್ತೆ. ಹೂವ ಮಗ್ಗಿ ಮುಡಿಸೋರಿಗೆ ಭತ್ತ ಕದ್ದಿ ಕಲಿಸ್ಕೋವರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. MP MLA ಇದ್ರ ಬಗ್ಗೆ ಏನು ಮಾಡ್ತಿದ್ದಾರೆ, ಕ್ರಮವನ್ನು ತಗೋಬೇಕಂತ ತಾವನ್ನು ಕೇಳುತ್ತಿದ್ದೇವೆ. ಯಾವ ದಯವಿಟ್ಟು ಇದು ಸೇತುವೆಯನ್ನು ಜಲ್ಲಿ ಎಕ್ಸ್ಪ್ಲಿಮೆಂಟ್ ಮಾಡಿ ಎಸ್ತರಿಸಬೇಕಂತ ತಾವನ್ನು ಹಿಮ್ಮಂತಿಯಲ್ಲಿ ಕೇಳಿಕೊಳ್ಳುತ್ತೇವೆ. ಒಟ್ಟಾರೆ ಈ ಕೊಪ್ಪಳ ಜಿಲ್ಲೆ ಅಂತ ಮಳೆಯ ಅವಾಂತರ ಸಾಕಷ್ಟು ಸಮಸ್ಯೆ ಉದ್ಭವಿಸಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸುರಜತೆ ಮುಖಂಡಗತಿ, ಪಬ್ಲಿಕ್ TV ಕೊಪ್ಪಳ.